ಗಂಡಸ್ತನ ತೋರ್ಸೋಕೆ ಕತ್ತಲಾಗಬೇಕಿಲ್ಲ, ನನ್ನ ಎದುರಾಳಿಗೆ ನನ್ನ ಜೊತೆ ಫೈಟ್ ಮಾಡೋಕೆ ಯೋಗ್ಯತೆ ಇರಬೇಕು ಅಂತ ಕಿಚ್ಚ ಸುದೀಪ್ ಮಾಡಿದ್ದ ಅದೊಂದು ಟ್ವೀಟ್ ಸಂಚಲನ ಸೃಷ್ಟಿಸಿಬಿಟ್ಟಿತ್ತು. ಅರೆ, ಅಭಿನಯ ಚಕ್ರವರ್ತಿ ಇದ್ದಕ್ಕಿದ್ದಂತೆ ಯಾಕೆ ಈ ಟ್ವೀಟ್ ಮಾಡಿದ್ರು? ಯಾರಿಗೆ ಹೀಗೆ ತಿರುಗೇಟು ಕೊಡ್ತಿದ್ದಾರೆ? ಅಷ್ಟಕ್ಕೂ ಏನಾಯ್ತು ಅಂತೆಲ್ಲ ಕೆಲವರು ತಲೆ ಕೆಡಿಸಿಕೊಂಡಿದ್ರು. ಅದರ ಬಗ್ಗೆ ಸ್ವತಃ ಸುದೀಪ್ ಇದೀಗ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಉತ್ಸವದ ಪ್ರಯುಕ್ತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಕಿಚ್ಚ, ನಾನು ಚಿತ್ರರಂಗಕ್ಕೆ ಬಂದು 23 ವರ್ಷವಾಗಿದೆ, ನನ್ನ ಒಂದು ಟ್ವೀಟ್ ಇಷ್ಟು ಚರ್ಚೆ ಆಗ್ತಿದೆ ಅಂದ್ರೆ ನಾನು ಬೆಳೆದಿದ್ದೇನೆ ಅಂತ ಅರ್ಥ ಅಂದ್ರು. 23 ಇಯರ್ಸ್ ಆಯ್ತು ಇಂಡಸ್ಟ್ರಿಗೆ ಬಂದು, ನನಗೆ ಖುಷಿ ಏನಂತಂದ್ರೆ ಒಂದು ಟ್ವೀಟ್ ಇಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬೆಳೆದಿದ್ದೀನಿ ಅಂತ ಆಗೋಯ್ತು ಅರ್ಥ. ಆಮೇಲೆ ನನ್ನ ಟ್ವೀಟ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡ್ರಿ ಅಂತ ಆಯ್ತು ಅರ್ಥ. ಆ ಟ್ವೀಟಿಗೆ ಇಷ್ಟು ಗೌರವ ಕೊಟ್ರಿ ಅಂತ ಆಯಿತು ಅಷ್ಟೇ ಅರ್ಥ. ಸೊ ಇಲ್ಲಿಗೆ ಬರೋದಕ್ಕೆ 23 ವರ್ಷ ಆಯ್ತು ಅನ್ನೋದು ಇನ್ನೊಂದು ಅರ್ಥ ಆಯ್ತು ಈಗ. ಸೊ ನನ್ನೊಂದು ಟ್ವೀಟ್ ಇಷ್ಟು ಓಡುತ್ತೆ ಅಂತ ಅಂದ್ರೆ ಐ ಥಿಂಕ್ ನೀವೆಲ್ಲ ತುಂಬಾ ಪ್ರೀತಿಯಿಂದ ಓದಿದ್ದೀರಾ ಅದನ್ನ. ಥ್ಯಾಂಕ್ ಯು ಸೋ ಮಚ್. ಚಂದ್ರ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುವಂತೆ ನನ್ನ ಟ್ವೀಟ್ ಕಾಣ್ತಿದೆ ಅಷ್ಟೇ ಅಂತ ಹೇಳಿ ಸುದೀಪ್ ಅದಕ್ಕೆ ಫುಲ್ ಸ್ಟಾಪ್ ಇಟ್ರು. ರಾತ್ರಿ ಆದ್ರೆ ಸರ್ ಎಲ್ಲರೂ ಒಂದು ಕುತ್ಕೊಂಡು ಒಂದು ಚಂದ್ರ ಇಟ್ಕೊಂಡು ನೋಡ್ತಾ ಕೂತ್ರೆ ನೀವು ಒಬ್ಬೊಬ್ಬರಿಗೆ ಚಂದ್ರ ಒಂದೊಂದು ತರ ಕಾಣ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮೊಳಗಡೆ ಇರೋ ಖುಷಿ ಆದರೆ ಖುಷಿ ಅಲ್ಕ ಬೇರೆ ರೀತಿ ಕಾಣಿಸುತ್ತೆ, ನಿಮ್ಮೇನಾದ್ರು ನೋವಿದ್ರೆ ನೋವಲ್ಲಿ ಬೇರೆ ರೀತಿ ಕಾಣಿಸುತ್ತೆ. ಈಗಷ್ಟೇ ಮದುವೆ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಕೂತಿದ್ರೆ ಬೇರೆ ಥರ ಕಾಣುತ್ತೆ. ಸೊ ನೀವೇ ಹೇಳಿದಾಗೆ ನಾನಾ ಅರ್ಥಗಳಿರ್ತವೆ. ಓದುಗಾರರ ಮೇಲಿದೆ ನನ್ನ ಬರಹ.